This is a place where some clearing is happening. And then in the clearing process, one of this species, it's called that Vayuvilanga Embelia ribes. Top part has got destroyed because bulldozers and all went here. But the new sprouts you can see coming from the roots. So the life of this plant is in the roots. And then even though they have bulldozed and all and kind of disturbed it like anything, it has not died. So now it can be rescued. Because this is going to be a road, this plant has no future. So if one removes this part, chops it into pieces, then all these can probably, it will be get saved, I think. That's my hunch. So Embelia ribes, old plant, this must be ಇಂತಿಂಥ ಬೇರ್ ಬರ್ಬೇಕಿದ್ರೆ ಇದಕ್ಕೊಂದು 25 ವರ್ಷ ಎಲ್ಲ ಆಗಿದೆ ಗಿಡಕ್ಕೆ ಮಿನಿಮಮ್. ಅದ್ರದ್ದು ಅದೇನಾ? ಅಲ್ಲ ಅಲ್ಲ, ಅದ್ರ ಮೊಳಕೆ ಬಂದಿದೆ ನೋಡಿ ಬೇರೆ. ಇದು ಇದು ಒಳ್ಳೆ, ಇದು ಸ್ವಲ್ಪ ಸ್ಲೋ ಬೆಳೆಯೋದು, ಇಷ್ಟು ಬಂದಿದ್ದೆ ಹೆಚ್ಚು. ಒಟ್ಟು ಸತ್ತಿಲ್ಲ ನೋಡಿ, ಇಲ್ಲಿ ಬುಲ್ಡೋಸರ್ ಎಲ್ಲ ಹೋಗಿ ಮಣ್ಣೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿದ್ದಾರೆ ಅಲ್ಲ. ಆದ್ರೂ ಸಹ ಜೀವ, ಅದಕ್ಕೆ ಗಿಡಮೂಲಿಕೆ ಅಂತ ಹೇಳಿ. ಅದರ ಪವರ್ ನೋಡಿ, ಶಕ್ತಿ, ಬದುಕೋ ಶಕ್ತಿ. ಹೌದಾ? ಹಾ, ಆಯ್ತು. ಹಂಗಿದ್ರೆ ತೋರಿಸು, ಇಷ್ಟಪ್ಪಾಗುತ್ತೆ. ಅದ್ರದ್ದು ಅಲ್ವಾ ಅದು? ಅಲ್ಲ, ನೀನು ನಂಗೆ ಹೇಳ್ಕೊಡ್ತೀಯ. ಇದು ಇದು ಮತ್ತೆ ಅದಲ್ವ. ಇದ್ರ ಹಂಗೆ ಬೇರೆ ಇನ್ನು ಹೊಸ ಮೊಳಕೆಯಲ್ಲಿದೆ, ಮೇಲ್ಗಡೆ ಬಂದಿರೋ ಭಾಗ. ಅದು ಈ ಮರದ್ದಾಗಿರ್ಬೇಕು. ಇದು ಸಾಲ್ ಧೂಪ, ಆ ಧೂಪದ ಮರ. ಹೌದಾ? ಅಲ್ಲ, ಇದ್ರ ಬೇರು ಅದ್ರ ಬೇರು. ಹಾ, ಅದೇ ಅದೇ, ಹೌದು ಹೌದು ಹೌದು, ಕರೆಕ್ಟ್. ಹಾ, ಸೊ ಎಷ್ಟು ದೊಡ್ಡ ಗಿಡ ಆಗಿರ್ಬೇಕು. ಇದ್ರ ತಾಯಿ ಎಲ್ಲಿದೆ? ಅಲ್ಲೆಲ್ಲ ಇರ್ತೇನ ಉಳಿದ ಭಾಗ. ಹಾ ಹಾ, ಸೊ ಇದು ಅದ್ರದ್ದೇ ಅಲ್ಲ. ಇದು ಇದು ಇನ್ನು ಅಲ್ಲಿವರೆಗೆ ಹೋಗಿ ಮೊಳಕೆ ಬಂದಿದ್ಯಾ? ಲಾಸ್ಟ್ ಭಾಗ ಎಲ್ಲಿದೆ? ಹಾ, ಸೊ ಗೊತ್ತಾಯ್ತು. ಒಟ್ಟು ಮೇಲ್ಗಡೆ ಭಾಗ ನಾಶ ಆಗಿ ಬುಲ್ಡೋಸರ್ ಹೋಗಿ ಬಡ್ದು ಹೊಡೆದು ಎಲ್ಲ ಇದು ಮಾಡಿದ್ರು, ಸತ್ತಿಲ್ಲ, ಹೊಸ ಮೊಳಕೆ ಬಂದಿದೆ. ಹೆಚ್ಚಿನ ಪಕ್ಷ ಇಲ್ಲಿ ರಸ್ತೆ ಮಾಡ್ತಾರೆ, ಅದಕ್ಕೋಸ್ಕರ ಇದಕ್ಕೆ ಫ್ಯೂಚರ್ ಇಲ್ಲ. ಹಳೆ ಗಿಡ ಆದ್ರು, ಯಾಕೆಂದ್ರೆ ಇಲ್ಲಿ ಯಾರಿಗೂ ಗೊತ್ತೂ ಇಲ್ಲ. ಇನ್ನೇನ್ ಮಾಡ್ತಾರೆ ನೆಕ್ಸ್ಟ್? ಹಾ, ಅದೇ, ಯಾವ್ದೋ ಒಂದು ಸುಖ ಇಲ್ದಿರೋ ಗಿಡ ಹಾಕಿದ್ದಾರೆ, ಮಹಾಗನಿ ಗಿಡ. ಈ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿರೋದು. ಇದು ಹಲಸಲ್ಲ ಈ ಕಡೆ. ಹಾ, ಅದು ಹಲಸು. ಸೊ ಎನಿವೇ, ವಾಯುವಿಳಂಗದ್ದು ಒಂದು ವಿಷಯ ಗೊತ್ತಾಯ್ತು. ನೋಡಿದ್ಯಾ, ಇದು ಇಂಪಾರ್ಟೆಂಟ್ ಗಿಡನ ಇದು. ನಂಗೆ ಎಷ್ಟು ದೂರ ದೂರದಿಂದ ಕೇಳ್ತಾರೆ ಇದು ಬೇಕು ಬೇಕು ಅಂತ.